ಗುಜರಾತ್ನ ಗಾಂಧಿನಗರದಲ್ಲಿಂದು ನಡೆದ ಮೂರು ದಿನಗಳ ಭಾರತ ಸಿಂಗಾಪುರ ಇಪ್ಪತ್ತು ಹ್ಯಾಕಥಾನ್ ಅಂತಿಮ ಸ್ಪರ್ಧೆಯ ವಿಜೇತರನ್ನು ಸಚಿವ ಧರ್ಮೇ ಪ್ರಧಾನ್ ಅಭಿನಂದಿಸಿದ್ದಾರೆ ಅತ್ಯದ್ಭುತ ಶಕ್ತಿಯಾದ ಜ್ಞಾನ ವಿನಿಮಯವನ್ನು ಸುಗಮಗೊಳಿಸಲು ಹಾಗೂ ಉಭಯ ದೇಶಗಳ ಯುವಜನತೆಯ ನಾವೀನ್ಯತೆ ಸಾಮರ್ಥ್ಯವನ್ನು ಅನಾವರಣಗೊಳಿಸಲು ಹ್ಯಾಕಥಾನ್ ಉತ್ತಮ ಅವಕಾಶವಾಗಿದೆ ಎಂದಿದ್ದಾರೆ ಕೇಂದ್ರ ಶಿಕ್ಷಣ ಸಚಿವಾಲಯದ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಮತ್ತು ಸಿಂಗಾಪುರದ ನಾನ್ಯಾಂಗ್ ತಾಂತ್ರಿಕ ವಿಶ್ವವಿದ್ಯಾಲಯ ಆಯೋಜಿಸಿದ್ದ ಸ್ಪರ್ಧೆಯಲ್ಲಿ ಭಾರತ ಹಾಗೂ ಸಿಂಗಾಪುರದಿಂದ ತಲಾ ಇಪ್ಪತ್ನಾಲ್ಕು ನವೋದ್ಯಮಿಗಳು ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ವ್ಯಾಪಾರ ಸಂಪರ್ಕ ಕರಾವಳಿ ಪ್ರವಾಹ ಆಹಾರ ಮರುಬಳಕೆ ಉತ್ತಮಗೊಳಿಸುವುದು ಸಮುದ್ರ ಮಟ್ಟದ ಏರಿಕೆ ಸೇರಿದಂತೆ ಹಲವು ಜಾಗತಿಕ ಸವಾಲುಗಳಿಗೆ ಯುವ ಜನತೆಯ ಚಿಂತನೆಯೊಂದಿಗೆ ಪರಿಹಾರ ಕಂಡುಕೊಳ್ಳುವ ಸಲುವಾಗಿ ಆಕಥಾನ್ ಆಯೋಜಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಂಗಾಪುರದ ಉಪಪ್ರಧಾನಿ ಹಾಗೂ ಹಣಕಾಸು ಸಚಿವ ಲಾರೆನ್ಸ್ ವಾಂಗ್ ಅವರೊಂದಿಗೆ ಚರ್ಚಿಸಿದರು